ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯದಾದ್ಯಂತ ಲೋಕಸಭಾ ಚುನಾವಣೆ ಸಾಕಷ್ಟು ರಂಗೇರಿತ್ತು. ಹೈ ವೋಲ್ಟೇಜ್ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಕಾವು ತುಂಬಾನೇ ರಂಗೇರಿದೆ. ಇಂದು ಬಿಜೆಪಿ ಪಕ್ಷದ ವತಿಯಿಂದ ಶಾಸಕ ವಿಠಲ್ ಹಲಗೇಕರ್ ಅವರ ನೇತೃತ್ವದಲ್ಲಿ ಖಾನಪುರದಲ್ಲಿ ನಡೆದ ಖಾನಪುರ ಮಂಡಲದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶವು ಅದ್ದೂರಿಯಾಗಿ ಜರುಗಿದ್ದು ಅಪಾರವಾದ ಕಾರ್ಯಕರ್ತರು ಭಾಗಿಯಾಗಿದ್ರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕ ವಿಠಲ್ ಹಲಗೇಕರ್, ಮಹಾಂತೇಶ್ ಕವಟಗಿಮಠ ಜೆಡಿಎಸ್ ಮುಖಂಡ ನಾಸೀರ್ ಬಾಗವಾನ್, ಸಂಜಯ್ ಕವಲ್ ಹಾಗೂ ಮಹಿಳಾ ಮುಖಂಡೆ ಧನಶ್ರೀ ಸರದೇಸಾಯಿ, ಬಾಬುರಾವ್ ದೇಸಾಯಿ ಸೇರಿ ಹಲವರು ಮುಖಂಡರು ಭಾಗಿಯಾಗಿ ಮಾತನಾಡಿದರು. ನೀವೆಲ್ಲರೂ ಇವತ್ತು ಬಿಜೆಪಿಯ ಕಾಲದ ಹೂವಿಗೆ ಲೀಡ್ ಕೊಡಿಸೋದ್ರ ಮೂಲಕ, ನನ್ನನ್ನ ಆಶೀರ್ವದಿಸೋದ್ರ ಮೂಲಕ ನರೇಂದ್ರ ಮೋದಿಜಿಯವರನ್ನು ಪ್ರಧಾನಿ ಮಾಡಬೇಕು ಅನ್ನೋ ವಿಶ್ವಾಸದಲ್ಲಿದ್ದೀವಿ. ಮೇಲಾಗ್ಬೋದು ಸಬ್ಸೆ ಮಜಬೂರ್ ನಮ್ಗೆ ಹೇಳಿದ್ದಾರೆ. ನೀವು ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ, ಅಮಿತ್ ಶಾ ಜಿಯವರು ಹೇಳಿದ್ದಾರೆ, ನಮ್ಮ ನಡ್ಡಾಜಿಯವರು ಹೇಳಿದ್ದಾರೆ, ಯಡಿಯೂರಪ್ಪ ಅವರು ಹೇಳಿದ್ದಾರೆ, ವಿಜಯಪುರ ಅವರು ಹೇಳಿದ್ದಾರೆ, ನಮ್ಮೆಲ್ಲ ಹಿರಿಯ ನಾಯಕರು ಹೇಳಿದ್ದಾರೆ. ಮೇಲಾಗ್ಬೋದು ಸಬ್ಸೆ ಮಜಬೂರ್ ನೀವು ನಿಮ್ಮ ಬೂತ್ಗಳಲ್ಲಿ ನೀವು ನೀರು ಕೊಡಿಸಿದ್ರೆ ದಾಖಲೆ ಮತದಿಂದ ನಾನು ಗೆಲ್ಲೋದಕ್ಕಾಗತ್ತೆ. ಖಾನಾಪುರ 1,00,000 ನೀರು ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಾನು ನಿಮ್ಮ ಅಷ್ಟೇ ಅಲ್ಲ, ನನಗೆ ನಿಮ್ಮ ಒಂದು ಸ್ಪಂದನೆಯನ್ನು ನೋಡಿದಾಗ ನಮ್ಮ ಉತ್ತರ ಕನ್ನಡದಲ್ಲಿ ಕಿತ್ತೂರು ಖಾನಾಪುರವನ್ನು ಒಳಗೊಂಡು ಕ್ಷೇತ್ರದಲ್ಲಿ ನಾವು ಕಳೆದ ಬಾರಿಗೆ 4,70,000ಕ್ಕಿಂತ ಹೆಚ್ಚು ಮತದಿಂದ ಗೆದ್ದಿದ್ವಿ. ಈಗ ಈ ಒಂದು ವಿಜಯೋತ್ಸವದ ಮಾನಸಿಕತೆಯಿಂದ ಉತ್ಸಾಹದಲ್ಲಿ ನೀವು ಭಾಗಿಯಾಗಿರುವುದನ್ನ ನೋಡಿದಾಗ ಆ ದಾಖಲೆಯನ್ನ ಮೀರಿ ನಮ್ಮ ಕ್ಷೇತ್ರದಲ್ಲಿ ನಾವು ಗೆಲ್ಲಲಾಗುತ್ತೆ. ಖಾನಾಪುರದಲ್ಲಿ 1,00,000ಕ್ಕಿಂತ ನೀವು ಹೆಚ್ಚು ನೀರನ್ನ ಅಂತ ವಿಶ್ವಾಸ ನಿಮ್ಮ ವಿಶ್ವಾಸ ನನಗೆ ಕಾಣ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನಿಮ್ಮ ಪ್ರತಿನಿಧಿಯಾಗಿ, ಸಂಸದನಾಗಿ, ಖಾನಾಪುರದ ಧ್ವನಿಯಾಗಿ, ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಧ್ವನಿಯಾಗಿ ನಾನು ನರೇಂದ್ರ ಮೋದಿಜಿ ಅವರ ಜೊತೆಗೆ ಇರುತ್ತೇನೆ. ನಿಮ್ಮ ಧ್ವನಿಯಾಗಿ ನಾನು ಇರ್ತೇನೆ, ಖಾನಾಪುರದವನಾಗಿ ಇರ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಬಹಳ ಆಶ್ಚರ್ಯ ಆಯ್ತು, ಯಾಕೆಂದ್ರೆ ನಾಳೆ ಬೆಳಗ್ಗೆ ಆದ್ರೆ ಯುಗಾದಿ ಹಬ್ಬ. ಹಿಂದೂಗಳ ರೈತರು ಅಲ್ಲಿ ಕಂಬನ ಮೂಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಕೂಡ ಫ್ಯಾಕ್ಟ್ರಿ ಮುಚ್ಚಾಕಿದ್ರು. ನಿಮ್ ಗೊತ್ತಿದೆ ಏನೇನಿತ್ತು, ಏನೇನಾಯ್ತು ಅಂತ? ನನಗೆ ಮುಚ್ಚಾಕಿದ್ರು ಅಂದ್ರೆ ಇಲ್ಲಿ ಹಿಂದಿನವರು ಹೇಳ್ತಿದ್ದಾರೆ, ಬಹಳ ಸಣ್ಣ ಶಬ್ದ ಆಯ್ತು ಸರ್, ತಿಂದ ಹಾಕಿದ್ರು ಅಂತ ಹೇಳ್ರಿ ಅಂತ. ಕಾಂಗ್ರೆಸ್ ಅವರು ಹಾಗೆ ಆ ಸಕ್ಕರೆ ಕಾರ್ಖಾನೆಯನ್ನ ಹಾಳು ಮಾಡಿ ತೆಗೆದಿದ್ರು. ಆದ್ರೆ ನಮ್ಮ ವಿಠಲ ಹಲಗೇಕರ್ ನಿನ್ನೆಲ್ಲರ ಕಾಳಜಿಯಿಂದ ಕಾರಣದಿಂದಾಗಿ ಆ ಸಕ್ಕರೆ ಕಾರ್ಖಾನೆಯನ್ನು ಮುನ್ನಡೆಸ್ತಾ ಇದ್ದಾರೆ. ನಿಮ್ಮ ಪರವಾದ ಕಾಳಜಿಯನ್ನ ನೋಡಿ ನೀವು ಅವರಿಗೆ ಓಟ್ ಹಾಕಿ ಗೆಲ್ಲಿಸಿದ್ದೀವಿ. ಇದನ್ನ ನೋಡೋದಕ್ಕೆ ಆಗದಿರುವಂತ ಕಾಂಗ್ರೆಸ್ಸಿನ ನಾಯಕರು ಯಾರು ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾ ಇದ್ದಾರೋ ಅವರು ಆ ಫ್ಯಾಕ್ಟರಿಯನ್ನು ನಿಲ್ಲಿಸಬೇಕು, ವಿಠಲ ಹಲಗೇಕರ್ಗಳಿಗೆ ತೊಂದರೆ ಕೊಡಬೇಕು ಅಂತ ಇಲ್ಲಸಲ್ಲದ ಆರೋಪವನ್ನ ಮಾಡಿ ನೀವು ಮತ ಹಾಕಿರೋಲ್ಲ ವಿಠಲ ಹಲಗೇಕರ್ ಅವರಿಗೆ, ಬಿಜೆಪಿಗೆ ಆ ಸೇವನ್ನ ತೀರಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ರೈತ ಸಮುದಾಯದವರು, ನಾವು ಖಾನಾಪುರದವರು ಹೇಳೋಣ, ನಮಗೆ ನಾಸೀರ್ ಬಾಗವಾನ್ ಅವರ ಸಕ್ಕರೆ ಕಾರ್ಖಾನೆಗಳು ಶುರು ಆಗ್ಬೇಕು. ವಿಠಲ ಹಲಗೇಕರ್ ಅವರು ಈಗ ನಡೆಸ್ತಾ ಇರುವಂತ ಕಾರ್ಖಾನೆ ಯಾರಾದರೂ ಮುಟ್ಟೋದಕ್ಕೆ ಬಂದ್ರೆ ಖಾನಾಪುರದ ರೈತರು ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂತ ಸಂದೇಶವನ್ನು ನಾವು ಕೊಡಬೇಕಾಗಿದೆ. ರೈತರು ಜೀವ ಕಾರ್ಖಾನೆ, ಕಿತ್ತೂರು ಕಾರ್ಖಾನೆ ಸ್ಥಿತಿಗತಿಗಳು ನನಗೆ ಗೊತ್ತಿದೆ. ನಾವು ಎಲ್ಲಿಗೆ ಹೋಗ್ಬೇಕು? ನಾವು ಖಾನಾಪುರದ ಸಕ್ಕರೆ ಕಾರ್ಖಾನೆಯನ್ನು ಚೆನ್ನಾಗಿ ಇಟ್ಟುಕೊಳ್ಬೇಕು. ವಿಠಲ ಹಲಗೇಕರ್ ಅವರು ಮಾಡ್ತಾ ಇರೋ ಒಂದು ರೈತ ಪರವಾದ ಕೆಲಸಕ್ಕೆ ನಾವು ಸಪೋರ್ಟ್ ಮಾಡಬೇಕು. ವಿಠಲ ಹಲಗೇಕರ್ ಅವರು ನಮಗೆ ನಿಮಗೆ ಗೊತ್ತಿದೆ, ಅವರು ಈ ಶಾಂತಿನಿಕೇತನ ಪಬ್ಲಿಕ್ ಸ್ಕೂಲ್ ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂತ, ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಿದ್ದಾರೆ. ಅವರ ಜೊತೆಯಲ್ಲಿ ಶ್ರೀ ಮಹಾಲಕ್ಷ್ಮಿ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಮಾಜಿ ಶಾಸಕ ಅರವಿಂದ ಪಾಟೀಲ್, ಖಾನಪುರ ಕ್ಷೇತ್ರದ ಅಭಿವೃದ್ಧಿ ಕೈ ಅಭಿವೃದ್ಧಿ ಅಂಜಲಿ ನಿಂಬಾಳ್ಕರ್ ಕೊಡುಗೆ ಶೂನ್ಯ ಅಂತ ವಾಗ್ದಾಳಿ ಮಾಡಿದ್ದಾರೆ. ಸರ್ ನಮಸ್ಕಾರ, ಹೇಳಿ ಸರ್. ಒಂದ್ ರೀತಿ ನರೇಂದ್ರ ಮೋದಿ ಅವ್ರನ್ನ 3ನೇ ಬಾರಿಗೆ ಪ್ರಧಾನಿ ಮಾಡ್ಲಿಕ್ಕೆ ಮತ್ತೆ ಕಾಗೇರಿ ಅವ್ರನ್ನ ಗೆಲ್ಸಕ್ಕೆ ಸಾಕಷ್ಟು ಪಣ ತೊಟ್ಟಿದ್ದೀರಾ. ನಿಜವಾಗ್ಲು ಅದನ್ನ ಇತರ ಏನ್ ಎರಡನೇ ಮಾತಿಲ್ಲ. ನಮ್ಮ ಕೇಂದ್ರ ಲೋಕಸಭಾ ಅಭ್ಯರ್ಥಿ ಆದಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅತಿ ಪ್ರಾಮಾಣಿಕರು,
ಅಜಾತ್ ಶತ್ರು ಅವರು ಮತ್ತು ಅವ್ರ ಶಿಕ್ಷಣ ಮಂತ್ರಿ ಇರೋ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಖಾನಾಪುರ ತಾಲೂಕಿಗೆ ಅವ್ರ ಕೊಡುಗೆ ಭಾಳಷ್ಟಿದೆ. ಭಾಳಷ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಅನುದಾನವನ್ನು ಕೊಟ್ಟು ಅವ್ರಿಗೆ ಶಿಕ್ಷಕರಿಗೆ ಸುಮಾರು ವರ್ಷಗಳಲ್ಲಿ ಪಗಾರ ಇರೋಕ್ಕಿಲ್ಲ. ಅವ್ರ ಪಗಾರ ತೊಗೊಂಡು ತನ್ನ ಇದನ್ನು ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವಂಥ ಕೆಲಸವೂ ಆಯಿತು. ಮತ್ತು ಆ ಸಂದರ್ಭದಲ್ಲಿ ಭಾಳ ಶಾಲೆಗಳಿಗೆ ಅನುದಾನವನ್ನು ಕೊಟ್ಟು ಚಲೋ ಕಟ್ಟಡವನ್ನು ಕೊಡುವಂಥ ಕೆಲಸನೂ ಸಹಿತ ಅವರು ಮಾಡಿದ್ದಾರೆ. ಮತ್ತು ಕಾಗೇರಿ ಅವರು ನಮ್ಮ ತಾಲೂಕಾಗೆ ಏನು ಹೊಸಬರು ಅಂತ ಅಲ್ಲ ಅಲ್ಲ, ಅವರು ಮೊದಲಿಂದ ಒಂದು ಸಂಘ ಪರಿವಾರದಿಂದ ಬಂದಂಥವ್ರು. ಸೊ ಕರ್ಕಿಯವರು ಎಂ ಪಿ ಇಲೆಕ್ಷನ್ ನಿಂತಿದ್ರು ಆ ಸಂದರ್ಭದಾಗ ನಮ್ಮ ಇಡೀ ತಾಲೂಕ ಪ್ರತಿಯೊಂದು ಹಳ್ಳಿಗೆ ಅವರು ಸಂಪರ್ಕವನ್ನು ಮಾಡಿ ಕರ್ಕೆ ಅವರಿಗೆ ಗೆಲ್ಸುವಂಥ ಕೆಲಸ ಆ ನಿಟ್ಟಿನ ಆವಾಗನ ಸಹಿತ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರ ಖಾನಾಪುರ ತಾಲೂಕು ಜೊತೆ ಒಡನಾಟನೂ ಇದ್ದೇ ಇದೆ. ನಮ್ಮ ಖಾನಾಪುರ ತಾಲೂಕು ಅವ್ರಿಗೆ ನೂರಕ್ಕೆ ನೂರು ಲಕ್ಷ ಮ್ಯಾಗ ನೀಡ್ ಕೊಡುವಂಥ ಕೆಲಸ ನಮ್ಮ ಖಾನಾಪುರ ಜನತ ಮಾಡ್ತಾರೋ. ಮತ್ತು ಇವತ್ತು ನಡೆದಂಥ ಸಭೆ ನಮ್ಮ ಬೂತ್ ಮಟ್ಟದ ಸಭೆ ಏನಿತ್ತು, ಆ ಸಭೆಯಲ್ಲಿ ಎಲ್ಲರೂ ಪಣವನ್ನು ತಟ್ಟಿದ್ದಾರು. ಮತ್ತು ಮುಂದಿನ ದಿನ ಬಂದಾಗ ಸರ್ 7ನೇ ತಾರೀಕು ಮಟ್ಟ ನಾವು ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಪ್ರತಿಯೊಬ್ಬ ಜನರಿಗೆ ಹೋಗಿ ಅವರ ಮನವಿಯನ್ನು ಮಾಡಿ ಯಾಕೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಮತ್ತು ಈ ಕ್ಷೇತ್ರದ ಕಾಗೇರಿಯನ್ನು ಯಾಕೆ ಗೆಲ್ಲಿಸಬೇಕು ಅನ್ನೋವಂಥ ಎಲ್ಲವನ್ನು ಹೇಳಿ ಹೇಳಿ ಹೆಚ್ಚೆ ಬಿಟ್ಟಿಡುವಂಥ ಕೆಲಸ ನಾವು ಮಾಡ್ತೀವಿ. ಸರ್, ಈಗ ಮಾಜಿ ಶಾಸಕರಾಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಅವರು ನಿಮ್ಮ ಎದುರಾಳಿ, ವಿಶೇಷವಾಗಿ ಕೈಯಿಂದ ಸ್ಪರ್ಧೆ ಮಾಡಿದ್ದಾರೆ. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಉತ್ತರ ಕನ್ನಡ ಲೋಕಸಭೆ 5 ಜನ ಒಂದು ರೀತಿ ಕಾಂಗ್ರೆಸ್ MLA ಇದ್ದಾರೆ, ಪ್ಲಸ್ ಒಂದು ಹೆಬ್ಬಾರ್ ಅವರು ಸಹ ಒಂದು ರೀತಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡುವ ಪರಿಸ್ಥಿತಿ ಇದೆ. 2 ಜನ MLA ಮತ್ತೆ ನಿಮ್ಮಂತ ಸಾಕಷ್ಟು ಮಾಜಿ ಶಾಸಕರಿದ್ದಾರೆ, ಯಾವ ರೀತಿ ಸಾಧ್ಯನಾ ಈಗ ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ? ನೋಡಿ, ಕಿತ್ತೂರು ಕ್ಷೇತ್ರದಾಗ ಕಾಂಗ್ರೆಸ್ MLA ಇದ್ದಾರೆ, ನಮ್ಮ MLA ಅಲ್ಲಿ ಬರೀ 2500 ಹೋಟ್ಲೇ ಸೋತಿದ್ದಾರೆ. ನಮ್ಮ ರೂಪಾ ನಾಯಕ್ ಅವರು ಸಹಿತ 2000 ಸೋತಿದ್ದಾರೆ. ಕಾಗೇರಿ ಅವರು ಸ್ವತಃ ಅವರು ಸಹಿತ ಅತಿ ಕಡಿಮೆ ಲೀಡ್ಲೇ ಸೋತಿದ್ದಾರೆ. ಭಟ್ಕಲದಲ್ಲಿ ಸಹಿತ ಅದೇ ಥರ ಸಂದರ್ಭ, ಎಲ್ಲೆಲ್ಲ ಕ್ಯಾಂಡಿಡೇಟ್ಗಳು ಏನು 1000 ಡಿಫರೆನ್ಸ್ಲಿ ಯಾರು ಸೋತಿಲ್ಲ. ಮತ್ತು ನಮ್ಮ ತಾಲೂಕದಾಗ ನಾನು ಸಹಿತ ಹಿಂದಿನ ಬಾರಿ MES ಶಾಸಕನಾಗಿ ಇದ್ದೆ. ನಾ ಈಗಾಗಲೇ ಒಂದು ಸುಮಾರು 2.5 ವರ್ಷ ಆಯಿತು ನಾ BJP ಸೇರ್ಪಡೆ ಆಗಿದ್ದೀನಿ. ನಮ್ಮ ಮರಾಠಿ ಜನ ಏನು ನಮ್ಮ ಕನ್ನಡ ಲೋಕಕ್ಷೇತ್ರದಾಗ ಇದಾರಲ್ಲ ಅವರೆಲ್ಲರೂ ಹಿಂದುತ್ವವಾದಿ ಜನರು. ನಮ್ಮ ಕ್ಷೇತ್ರದಾಗ ಕಳೆದ 30 ವರ್ಷ ಇತಿಹಾಸ ಇದೆ. MES ಇದ್ದರೂ ಸಹಿತ ಕಾರವಾರಕ್ಕೆ ಸಹಿತ MES ಇತ್ತು. 30 ವರ್ಷದಿಂದ ಕಾರವಾರಕ್ಕೆ ಸಹಿತ MES ಇತ್ತು. ಅಲ್ಲಿ ಸಹಿತ ನಮ್ಮ MLA ಕ್ಯಾಂಡಿಡೇಟ್ ನಿಲ್ತಿತ್ತು. ಆದರೂ ಸಹಿತ ಲೋಕಸಭೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಹಿಂದುತ್ವವನ್ನು ನಂಬಿಕೊಂಡ ವೋಟ್ ಮಾಡುವಂಥ ಜನ ನಮ್ಮಲ್ಲಿ ಅದಾರ. ಈ ಬಾರಿ ಸಹಿತ ಇವರು ಹೇಳ್ತಾರೆ ಕ್ಯಾಂಡಿಡೇಟ್ ಮರಾಠ ಇದೆ ಖಾನಾಪುರ. ಅವ್ರು ಖಾನಾಪುರದವ್ರದ್ದು ಮೂಲದ ಅಲ್ಲೇ ಅಲ್ಲ, ನಮ್ಮ ರಾಜ್ಯದವ್ರೂ ಅಲ್ಲ. ಅವರು ಎಲ್ಲಿಂದ ಬಂದ ಒಂದು ಸಂದರ್ಭದಾಗ ನಮ್ಮಲ್ಲಿ MES ದಲ್ಲ ಒಡಕ್ಕಾಯಿತು. ನನಗೆ 27,800 ವೋಟ್ ಬಿತ್ತು. ನಮ್ಮ ಅಪೋಸಿಟ್ ಅಂದ್ರೆ ನಮ್ಮ MES ನಾವು ಮತ್ತೊಬ್ಬ ನಿಂತಿದ್ದವ ಅವರು 17,000 ವೋಟ್ ಬಿತ್ತು. ಆ ಎರಡೂ ಕೂಡಿದ ಕ್ಲಬ್ ಮಾಡಿದರೆ ಎಷ್ಟಾಯಿತು? 44,000 ಮಟ್ಟ ಮ್ಯಾಗಾಯಿತು. ಇವ್ರು ಆರಿಸಿ ಬಂದಿದ್ದು 37,000. ಅವಾಗ ಮತ್ತು ನಮ್ಮ ತಾಲೂಕದಾಗ ಯಾವತ್ತೂ ರೊಕ್ಕದ ರಾಜಕಾರಣ ಯಾವತ್ತೂ ನಡೀಲಿಲ್ಲ. ಇವರು ಬಂದ ಯಾವ ಥರ ರೊಕ್ಕ ಕೊಟ್ಟರು, ಎಲ್ಲಿಂದ ರೊಕ್ಕ ಕೊಟ್ಟರು, ಎಲ್ಲಿಂದ ರೊಕ್ಕ ಬಂತು, ಎಲ್ಲಿಂದ ಬ್ಯಾಗ್ ಬಂತು, ಎಲ್ಲಿಂದ ಯಾರ್ಯಾರು ಕೊಟ್ಟರು ಅನ್ನೋವಂಥ ಅವರ ಬ್ಯಾಗ್ ಮ್ಯಾಗ ಬರೆಸಿದ್ರು ಎಲ್ಲಿಂದ ಬಂದಿತ್ತು ಬ್ಯಾಗ್ ಅಂತ ಅನ್ನೋದು. ಅದೆಲ್ಲ ನಮ್ಮ ಜನತೆಗೆ ಐತಿ. ಮತ್ತು ಇನ್ನೂ 30 ದಿವಸ ಅದಾವು. ಇಡೀ ಕ್ಷೇತ್ರ ತುಂಬ ಎಲ್ಲ ಜನರಿಗೆ ಹೇಳುವಂಥ ಕೆಲಸ ನಾವು ಮುಂದಿನ ದಿನದಾಗ ಮಾಡ್ತೀವಿ. ಈಗ ಒಬ್ಬ ಅಂಜಲಿ ನಿಂಬಾಳ್ಕರ್, ವಿಶೇಷವಾಗಿ BJP ನೀವು ಸಾಕಷ್ಟು ಶಾಸಕರು, ಮಾಜಿ ಶಾಸಕರು ಮತ್ತು JDS ಅವರು ಸಪೋರ್ಟ್ ಮಾಡಿದ್ದಾರೆ, ಸಾಕಷ್ಟು ಇದಾಗಿದ್ದಾರೆ, ಎಲ್ಲ ಒಂದು ಕಡೆ ಗ್ಯಾರಂಟಿ ಭಾಗ್ಯಗಳು ವರ್ಸಸ್ ಹಿಂದುತ್ವನ ಈ ಬಾರಿ ನಿಮ್ಮ ಚುನಾವಣೆ? ಗ್ಯಾರಂಟಿ ಭಾಗ್ಯದ ಏನು ಪರಿಣಾಮ ಆಗಿದೆ ಅನ್ನುವಂಥ ಮುಂದಿನ ದಿನ ಬಂದಾಗ ಈ ಚುನಾವಣೆ ಆದ ನಂತರ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾನೇನು ಮಾತಾಡಂಗಿಲ್ಲ. ಆ ಗ್ಯಾರಂಟಿ ಎಷ್ಟು ದಿನ ತಡೀತಿದೆ, ಎಷ್ಟು ದಿನ ಇದಾಗ್ತೈತೆ ಅನ್ನೋವಂಥ ಅದು ಸಹಿತ ಮುಂದಿನ ದಿನ ಬಂದಾಗ ಗೊತ್ತಾಗುತ್ತೆ. ಆ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಏನು ಆಗ್ತಾ ಇದೆ ಅನ್ನುವಂಥ ಜನನ ಮತದಾನ ಮಾಡಿ ಉತ್ತರವನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಇವರೇನು ಇಲ್ಲಿ ಹೇಳ್ತಾ ಇದ್ದಾರಲ್ಲ, ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಖಾನಾಪುರ ಕ್ಷೇತ್ರವನ್ನು ಅಭಿವೃದ್ಧಿ ಭಾಳ ಮಾಡಿದ್ದೀನಿ, ಇಂತಿಂಥ ಕೆಲಸ ಮಾಡಿದ್ದೀನಿ, ಅದನ್ನು ಯಾವಾಗ ಮಾಡಿದ್ದೀರಿ, ಎಲ್ಲಿ ಮಾಡಿದ್ದೀರಿ,
ಯಾವ್ದು ಈ ಸಭೆಯಲ್ಲಿ ತಾವು ಸಹಿತ ಇದ್ರಿ ಅಲ್ಲಿ, ನಾವು ಓಪನ್ ಆಗಿ ಹೇಳಿದ್ದೀನಿ, ಓಪನ್ ಆಗಿ ಮಾತಾಡಿದ್ದೀವಿ ಅಂತ ಏನಾರ ಚಾಲೆಂಜ್ ಇದ್ರೆ ಎಲ್ಲಿ ಕರೀತಾರೆ ಎಲ್ಲಿ ಬಂದ ಹೇಳುವಂಥ ಕೆಲಸನ ಮಾಡ್ತೀವಿ. ಅದರ ಎರಡನೇ ಮಾತೇನಿಲ್ಲ, ನಮ್ಮಲ್ಲಿ ಯಾವುದೂ ಅಭಿವೃದ್ಧಿ ಆಗಿಲ್ಲ, ಯಾವುದೇ ಕೆಲಸನೂ ಆಗಿಲ್ಲ. ಅವ್ರು ಹೇಳ್ತಿದ್ರು ಖಾನಾಪುರ ಕ್ಷೇತ್ರ 70 ವರ್ಷದಲ್ಲಿ ಏನಾಗಿಲ್ಲ ಅಂತ, ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಏನೇನೂ ಆಗಿಲ್ಲ. ಅದು ಮಾಡೋದು ಬಿಟ್ಟರೆ ನಮ್ಮ ತಾಲೂಕು 70 ವರ್ಷ ಮತ್ತೆ ಹಿಂದೆ ಹೋಗಿದೆ, ಹೊರತಾಗಿ ಏನೇನು ಕೆಲಸ ಅಲ್ಲಿ ಆಗಿಲ್ಲ. ಈಗ ಬಸ್ ಸ್ಟ್ಯಾಂಡ್ದವ್ರು ಹೇಳ್ತಾರೆ, ನಾ ಶಾಸಕಿದ್ದಾಗ ಅವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಎರಡನೇ ಫೇಸ್ದಾಗ ಸ್ಯಾಂಕ್ಷನ್ ಮಾಡಿದ್ದು ನಾ ಎಮ್ ಎಲ್ ಎ ಇದ್ದಾಗ, ಅದನ್ನು ಈಗ ಪೂರ್ಣತೆಗೊಳಿಸಿದ್ದೆ. ಈಗ ನಮ್ಮ ಎಮ್ ಎಲ್ ಎ ಅವರು ಓಪನ್ ಮಾಡ್ತಾರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ತಾರೆ, ಅವರು ಒಬ್ಬರು ಡಾಕ್ಟರ್ ಅಂತ ಹೇಳ್ತಾರೆ. ಅವರು ಒಂದು ಮಲ್ಟಿ ಸ್ಪೆಷಾಲಿಟಿ ಎದಕ್ಕೆ ಅಂತಾರೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕಲ್ಲ, ಹೌದಿಲ್ಲ? ಮಲ್ಟಿ ಸ್ಪೆಷಾಲಿಟಿ ಯಾರು ಅಂತಾರೆ, ಅದನ್ನು ಹೆಣ್ಮಕ್ಕಳಿಗೆ ಹರಿಗೆ ಸಂಬಂಧ ಮಾಡಿದ್ದು, ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಿ ಅದನ್ನು ಇದನ್ನು ಮಾಡಿದ್ದು ಆಸ್ಪತ್ರೆ. ಯಾವ ನೀರಾವರಿ ಯೋಜನೆ ಮಾಡಿದಾರೋ ಏನಿಲ್ಲ. ನಮ್ಮಲ್ಲಿ ನೀವು ಸಹಿತ ಕಿತ್ತೂರು ಕ್ಷೇತ್ರದವರು, ಕಿತ್ತೂರು ಕ್ಷೇತ್ರದ ಶಾಸಕರಾದ ಮಾಂತೇಶ್ ದೊಡ್ಡಗೌಡರು ಆ ಯೋಜನೆಯನ್ನು ಮಾಡಿ ಕುಡಿಯೋ ನೀರಿನ, ನಮ್ಮ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಆ ಸಂದರ್ಭದಾಗ ಇವ್ರಿಗೆ ಕೇಳ್ರಿ, ಇವರು ಎಲ್ಲರೂ ನಮ್ಮ KDP ಮೀಟಿಂಗ್ದಾಗ ಕೇಳ್ರು, ವಿಧಾನಸಭೆದಾಗ ಪ್ರಶ್ನೆ ಮಾಡುವಾಗೂ ಕೇಳ್ರು. ಆವಾಗ ಇವ್ರು ಯಾವಾಗತ್ತೂ ಈ ಯೋಜನೆಗೆ ಸ್ಪಂದಿಸಲಿಲ್ಲ, ಯಾವ ಆಫೀಸರ್ ಕಡೆ ಹೋಗಿಲ್ಲ, CM ಕಡೆನೂ ಹೋಗಿಲ್ಲ, ಯಾರಿಗೂ ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳಿಗೂ ಇವರು ಹೇಳಿಲ್ಲ. ಆ ಸಂದರ್ಭದಾಗ ನಾನು ದೊಡ್ಡಗೌಡರು ಸುಮಾರು 20 ವರ್ಷದಿಂದ ಡಿಸಿಸಿ ಬ್ಯಾಂಕ್ದಾಗ ಕೆಲಸ ಮಾಡ್ತೀವಿ, ನಾವು ಒಳ್ಳೆ ಸ್ನೇಹಿತರು ಅದೇವು. ನಾ MS ಇದ್ರು ಸಹಿತ ಆವಾಗ ನಾ MS ಇದ್ದಾಗ ಇದ್ರು ಸಹಿತ ನಮ್ಮ ದೋಸ್ತಿ ಇತ್ತು. ಅವ್ರು ನಾ ಹೇಳಿ ಇಷ್ಟೆಲ್ಲ ಯೋಜನೆ ಇದ್ದಾಗ ಬೊಮ್ಮಾಯಿ ಸಾಹೇಬ್ರು ನಮ್ಮ ಕ್ಲೋಸ್ ಇದ್ದರು, ನೀರಾವರಿ ಸಚಿವರು ಇದ್ದರು. ಆವಾಗ ಲಕ್ಷ್ಮಣ್ ಸವದಿ ಅವರು ಸಹಿತ ನಮ್ಮ BJP ಪಾರ್ಟಿಯಾಗಿದ್ದರು. ಅವರು ಎಲ್ಲರೂ ಹೇಳಿ ನಮ್ಮ ಹೊಳಿ ಎಲ್ಲರೂ ಇಡೀ ಹುಬ್ಳಿ ಮತ್ತು ಎಲ್ಲರೂ ನೀರೆಲ್ಲರೂ ಕೊಡಬೇಕು ಇಲ್ಲಂತ ಅಲ್ಲ, ಯಾಕಂದ್ರೆ ನಮ್ಮ ತಾಲೂಕಾಗಲ್ಲ ಅದನ್ನು ಲಾಭ ಆಗವಲ್ಲಾಗಿತ್ತು, ಅದಕ್ಕೆ ನಮ್ಮ ತಾಲೂಕು ಹಳ್ಳಿನೂ ಅದ್ರಾಗ ಸೇರಿಸ್ರಿ ಅಂತ ಹೇಳಿ ಅದು ಯೋಜನೆ ಇತ್ತು. ಅದಕ್ಕೆ ಇವರು ಮಾಜಿ ಶಾಸಕರು ಏನು ಕಾಂಗ್ರೆಸ್ ಅಭ್ಯರ್ಥಿ ಈಗ ಲೋಕಸಭೆಗೆ ಆಗ್ಯಾರಲ್ಲ, ಅವ್ರು ಯಾವತ್ತೂ ಸ್ಪಂದಿಸಲಿಲ್ಲ, ಅವ್ರಿಗೆ ಅದನ್ನು ಗೊತ್ತೂ ಸಹಿತ ಇಲ್ಲ, ಅವ್ರು ಸ್ಯಾಂಕ್ಷನ್ ಆಗಿದ್ದು ಸಹಿತ ಗೊತ್ತಿಲ್ಲ. ನಾನು ಸ್ವತಃ ನನ್ನ ಕಡೆ ಡೇಟ್ ಐತಿ, ಯಾವ ಡೇಟ್ಗೆ ಅದನ್ನು ಆರ್ಡರ್ ಬಂತು, ಯಾವ ಡೇಟ್ಗೆ ಅದನ್ನು ನಾ ಕಳಿಸಿದ್ದೀನಿ, ಆ ನಾ ಕಳಿಸಿದ ನಂತರ ಬಂದು ಮತ್ತೆ ನಾನೇ ಮಾಡಿದ್ದೆ ಅಂತ ಹೇಳಿ ಕಳ್ಸಕ್ಕೆ ಅಂತಾರೆ. ಅವ್ರ ಜನಕರ್ತ ಇಷ್ಟು ವಿಶ್ವಾಸ ಇದ್ರೆ, ಅವ್ರು ಮಾಡ್ಯಾರೋ ಅಂತ ವಿಶ್ವಾಸ ಇದ್ರೆ ಯಾವುದೇ ದೇವಸ್ಥಾನದಾಗ ನಾ ಬರ್ತೀನಿ, ಇದಕ್ಕೆ ನಾ ಪ್ರಮಾ ಪಡ್ತೀನಿ, ನಾ ದೊಡ್ಡಗೌಡ್ರನ್ನ ಕರೆಸ್ತೀನಿ, ಅವರು ಸಹಿತ ಹೇಳ್ತಾರೆ ಯಥಾಸ್ಥಿತಿ ಅನ್ನೋದು ಏನನ್ನೋದು ಅವರು ಹೇಳ್ತಾರೆ. ಸುಮ್ಮನೆ ಸುಳ್ಳು ಸುಳ್ಳು ಎಲ್ಲ ಆಶ್ವಾಸನೆ ಕೊಡೋದು, ಇದನ್ನು ಮಾಡೀನಿ ಅದನ್ನು ಮಾಡಿ ಅಂತ ಹೇಳಿ ಅಲ್ಲಿ ಜನರಿಗೆ ಖಾನಾಪುರ ಗೊತ್ತಿಲ್ಲ, ಖಾನಾಪುರ ಜನರಿಗೆ ಅಲ್ಲಿ ಗೊತ್ತಿಲ್ಲ ಅಂತ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದು ಸುಳ್ಳು ಮಾತಾಡೋದಂತ ಅವ್ರ ಮೊದಲಿಂದ ಅಭ್ಯಾಸ ಇದೆ, ಸುಳ್ಳು ಮಾತಾಡೋದು ಅವ್ರ ಮೊದಲಿಂದ ಅಭ್ಯಾಸ ಇದೆ. ಅದನ್ನು ಮಾತಾಡಿದ್ರೆ ಈಗ ನಮ್ಮ ತಾಲೂಕು ಜನರಿಗೆ ಗೊತ್ತೈತಿ, ನಾವೇನು ಕೆಲಸ ಲೀಡ್ ಕೊಟ್ಟಿದೀವೋ ಅದಕ್ಕಿಂತ ಹೆಚ್ಚು ಲೀಡ್ ಕೊಡುವಂಥ ಕೆಲಸ ನಮ್ಮ ಖಾನಾಪುರ ತಾಲೂಕ ಜನತಾ ಮಾಡ್ತಾನಂತ ಅನ್ನುವಂಥ ವಿಶ್ವಾಸ ನನ್ನಲ್ಲಿದೆ. ನಮ್ಮದು BJP ಖಾನಾಪುರ ಪಕ್ಷದಲ್ಲಿ ಯಾವುದೇ ಥರ ನಮ್ಮ MLA ಆಗಲಿ, ನಾನಾಗಲಿ, ನಮ್ಮ ಅಧ್ಯಕ್ಷ ಆಗಲಿ, ಉಳಿಕಿದ ಜನರಲ್ಲಿ ಭಿನ್ನ ಅಭಿಪ್ರಾಯ ಅಂತೂ ಎಲ್ಲವೇ ಇಲ್ಲ. ನಾವು ಒಗ್ಗಟ್ಟಾಗಿ ಶ್ರಮ ಪಟ್ಟು ಕಾಗೇರಿ ಅವರನ್ನು ಹೆಚ್ಚಿನ ಹೆಚ್ಚು ಲೀಡ್ ಕೊಡುವಂಥ ಕೆಲಸ ನಾವು ಮಾಡ್ತೇವೆ ಅಂಥೇಳಿ ಈ ಸಂದರ್ಭದಾಗ ತಮ್ಮ ಮೂಲಕ ಇಡೀ ನಮ್ಮ ಭಾಗ ಜನರಿಗೆ ವಿನಂತಿ ಸಹಿತ ಮಾಡ್ತೀನಿ. ನಾವು ಅನುಭವ ಒಮ್ಮೆ ಉಂಡೇವಿ, ಮತ್ತೆ ಅನುಭವ ಉಣ್ಣುವಂಥ ನಾವು ಅಗತ್ಯ ಇಲ್ಲ. ಅದಕ್ಕೆ ಕಳೆದ ಬಾರಿ ಸುಮಾರು 54,000 ಲೀಡ್ಲಿ ಈ ಕ್ಯಾಂಡಿಡೇಟ್ ವಿರುದ್ಧ ನಮ್ಮ ಕ್ಯಾಂಡಿಡೇಟ್ ಆರ್ಸ್ ಬಂದಿದೆ. ಮತ್ತೆ ಏನಂತ ಹೇಳಿ ಅವ್ರ ಜನರ ಕಡೆ ಹೇಳೋರು ಅದಾರ, ಅವರು ಕೆಲಸ ಆಗಿಲ್ಲ ಅಂತ ಹೇಳಿ ಜನ ಅದನ್ನು ಉತ್ತರ ಕೊಟ್ಟಿದ್ದಾರೆ, ಮತ್ತು ಏನು ಮಾಡೋರು ಅದಾರು ಅದನ್ನಾಗೋದು. ಅದಕ್ಕೆ ನಮ್ಮ ಜನ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ, ಕಾಗೇರಿ ಅವರು, ಹೋಳಿ ಅವರು ಪ್ರಾಮಾಣಿಕರು, 6 ಬಾರಿ ವಿಧಾನಸಭೆ ಕಟ್ಟಿಯನ್ನು ಏರಿಸಿದ್ದಾರೆ, ಸಭಾಪತಿಯಾಗಿ ಕೆಲಸ ಮಾಡಿದ್ದಾರೆ, ಸಚಿವನಾಗಿ ಕೆಲಸ ಮಾಡಿದ್ದಾರೆ, ಎಲ್ಲೇ ಅವಕ ಪ್ರತಿಯನ್ನು ಅವ್ರು ಇಲ್ಲ, ಈಸ್ ಎ ವೈಟ್ ಕಾಲರ್ ಕ್ಯಾಂಡಿಡೇಟ್ ಐತಿ, ಅವ್ರನ್ನ ಗೆಲ್ಲಿಸ್ತೇವೆ ಅಂತ ಹೇಳಿ ತಮ್ಮ ಮೂಲಕ ಹೇಳ್ತಾ. ತಾಜಾ ಸುದ್ದಿಗಾಗಿ AJ News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.